ಎಲ್ಲರಿಗೂ ನಮಸ್ಕಾರ. ಗಜರಾಮ ತುಂಬ ಒಂದು ಎಮೋಷ್ನಲ್ ಜರ್ನಿ, 1 ಇಯರ್ ಜರ್ನಿ. ತುಂಬ ಕಂಟೆಂಟ್ ಇದೆ ಮಾತಾಡೋಕ್ಕೆ, ನಾವು ಅದನ್ನು ಟ್ರೈಲರ್ ಲಾಂಚಲ್ಲಿ ಮಾತಾಡ್ತೀನಿ. ಸೊ ಇವತ್ತು ಒಂದು ಗಜರಾಮ ಸಬ್ಜೆಕ್ಟು, ಈ ಥರ ಒಂದು ಕಮರ್ಷಿಯಲ್ ಎಲಿಮೆಂಟ್ ಇರೋ ಸಿನಿಮಾನ ನಾನು ಸಣ್ಣ ವಯಸ್ಸಲ್ಲಿದ್ದಾಗ ಬೇರೆ ಹೀರೋಗಳನ್ನ ನೋಡಿ ಶಿಳ್ಳೆ ಚಪ್ಪಾಳೆ ಹೊಡೆದು ಆ ಸೀಟಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ. ಸೊ ಇವತ್ತು ನನ್ನನ್ನು ನಾನು ಸ್ಕ್ರೀನ್ ಮೇಲೆ ನೋಡಿಕೊಂಡಿದ್ದು ತುಂಬ ಖುಷಿಯಾಗಿದೆ. ಹಾಗೆ ನಮ್ಮ ತಂದೆ ಇವತ್ತು 5 o'clock ವೆಯ್ಟ್ ಮಾಡ್ತಾ ಇದ್ರು ಯಾವಾಗ ನಾನು ನೋಡ್ಬೋದು ಅಂತ. ಸೊ ತುಂಬ ಖುಷಿ ಪಡ್ತಾರೆ ಅನ್ಸುತ್ತೆ. ತುಂಬ ಖುಷಿ ಇದೆ ಸರ್ ನಿಮ್ಮ ಜೊತೆ ಕೆಲಸ ಮಾಡಿದ್ದಕ್ಕೆ. ಸುನಿ ಅವರೇ, ಲೈಫ್ ಲೈನ್ ಪಿಕ್ಚರ್ಸ್ ಮನು ಸರ್, ನಮ್ಮ ಕ್ಯಾಮ್ರಾಮನ್ ಸರ್ ದೀಪಕ್ ಸರ್, ಎಲ್ಲರ ಜೊತೆ ಮಾಡಿದ್ದು ತುಂಬ ಖುಷಿ ಇದೆ. ಮತ್ತು ಈ ಸಿನಿಮಾ ತಂಡದ ಬಗ್ಗೆ ಒಂದೇ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಏನಾದ್ರು ದೇವ್ರ ದಯದಿಂದ ಈ ಸಿನಿಮಾ ತಂಡದ ಒಟ್ಟಿಗೆ ನಾನು ಕೆಲಸ ಮಾಡಿದ್ರೆ ಕತೆ ಮಾತ್ರ ಕೇಳಲ್ಲ, ನನಗಿಂತ ಜವಾಬ್ದಾರಿ ಅವ್ರಗಳಿಗೆ ಜಾಸ್ತಿ ಇದೆ. ಅಷ್ಟು ಅಚ್ಚುಕಟ್ಟಾಗಿ ಸಿನಿಮಾನ ಮಾಡಿದ್ದಾರೆ. ಸೊ ಒಬ್ಬ ಹೀರೋಗೆ ಏನೇನು ಬೇಕು ಅಂದರೆ, ನಾವೆಲ್ಲ ಈಗ ಇಂಡಸ್ಟ್ರಿಲಿ ಕಾಲಿಡ್ತಿರೋರು. ಸೊ ನಮ್ಮಂಥ ಹೀರೋಗಳನ್ನ ಯಾವ ಥರ ಯೂಸ್ ಮಾಡ್ಕೋಬೇಕು, ನಮ್ಮನ್ನು ಯಾವ ಥರ ಪ್ರೊಜೆಕ್ಟ್ ಮಾಡಬೇಕು, ಬಿಸ್ನೆಸ್ ವೈಸ್ ಯಾವ ಥರ ನಿಲ್ಲಿಸ್ಬೇಕು ಅಂತ ಡೇ ಆ್ಯಂಡ್ ನೈಟ್ ಕಷ್ಟಪಟ್ಟು ನಮ್ಮನ್ನು ನಿಲ್ಲಿಸ್ತಾ ಇದ್ದಾರೆ. ಮೇ ಬಿ ನನ್ನ ಫ್ಯಾಮಿಲಿಯಲ್ಲಿ ಯಾರೇ ಸಿನಿಮಾ ಮಾಡಿದ್ರು ಇಷ್ಟು ಚೆನ್ನಾಗಿ ಮಾಡ್ತಿರಲಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಗಜರಾಮ ಅಂದರೆ ನಾವು ಒಂದಷ್ಟು ಟ್ರಾವೆಲ್ ಮಾಡಬೇಕಾದ್ರೆ ಈ ಸ್ವಿಗ್ಗಿ ಹುಡುಗರು, ಆಮೇಲೆ ಕ್ಯಾಬ್ ಡ್ರೈವರ್ಸ್ಗಳು, ಯಾವ್ರು ನೀನು ಎಲ್ಲಿಂದ ಬಂದೆ ಅಂತ ಅವ್ರನ್ನ ಪದೇ ಪದೇ ನಾವು ಕೇಳ್ತಿದ್ದಾಗ ಅವ್ರದ್ದು ಒಂದು ಜರ್ನಿ ಇರುತ್ತೆ. ಸೊ ಅತ್ತ ಅಷ್ಟು ಜನಗಳಿಗೆ ಈ ಸಿನಿಮಾ ಕನೆಕ್ಟ್ ಆಗತ್ತೆ. ಯಾಕಂದರೆ ನಾನು ಅವರಲ್ಲಿ ಒಬ್ಬ ಸಾಮಾನ್ಯನಾಗಿ ಅವರ ಕಷ್ಟ, ಅವ್ರ ನೋವು, ಅವ್ರು ಏನೋ ಒಂದು ಕನಸು ಕಟ್ಕೊಂಡು ಬೆಂಗಳೂರಿಗೆ ಬಂದಿರ್ತಾರಲ್ಲ, ಸೊ ಅದೊಂದು ಆ ಥರದ ಒಂದು ಪಾತ್ರ ಇದು ರಾಮನ್ ಕ್ಯಾರೆಕ್ಟರು. ಸೊ ಪ್ರತಿ ಒಬ್ಬ ಹಳ್ಳಿ ಹುಡುಗ ನೋಡಿ ಇಷ್ಟಪಟ್ಟು ತನ್ನಲ್ಲಿ ತಾನು ಕಂಡ್ಕೊತಾನೆ. ಅಂದರೆ ಅವ್ರಿಗೊಂದು ಫ್ರಸ್ಟ್ರೇಟ್ ಇರುತ್ತಲ್ಲ, ಬೆಂಗಳೂರಿಗೆ ಬಂದು ನನಗೇನೂ ಆಗ್ತಿಲ್ಲ, ನಾನು ಏನಕ್ಕೆ ಬಂದಿದ್ದೀನಿ, ನಾನು ಮಾಡ್ತಿರೋ ಕೆಲಸನೇ ಬೇರೆ, ಇಲ್ಲಿ ಏನೇನೋ ಆಗಿರುತ್ತೆ ಅವ್ನ ಲೈಫಲ್ಲಿ. ಸೊ ಅವನು ಫ್ಯಾಮಿಲಿನ ನೋಡ್ಕೊಬೇಕಾಗಿರತ್ತೆ, ಅವ್ನು ಬಂದಿರೋ ಕನಸನ್ನು ನನಸು ಮಾಡ್ಕೊಬೇಕಾಗಿರತ್ತೆ. ಸೊ ಆ ಥರ ಒಂದು ನಮ್ಮಲ್ಲೇ ಒಂದು ನಡೆಯುವಂಥ ಕತೆ ಗಜರಾಮ. ಪ್ರತಿ ಸೀನ್ ಟು ಸೀನ್ ಎಲ್ಲರೂ ಎಂಜಾಯ್ ಮಾಡುವಂಥ ಸಿನಿಮಾ ಗಜರಾಮ. ಸೊ ನನಗೆ ಈ ಇಡೀ ಸಿನಿಮಾ ತಂಡದಲ್ಲಿ ಕೆಲಸ ಮಾಡಿರೋದಾಗಿರಲಿ ತುಂಬನೇ ಖುಷಿ ಇದೆ. ಅದಕ್ಕೆ ನಾವು ಹೇಳಿದ್ದು, ಇದು ಶ್ರದ್ಧೆಯಿಂದ ತುಂಬ ಭಕ್ತಿಯಿಂದ ಜೀವನ ಕಟ್ಕೋಬೇಕು ಅಂತಲೇ ಈ ಸಿನಿಮಾ ಮಾಡಿದ್ದು ನಾವು. ಇದು ಯಾವುದು ಎಂಟರ್ಟೈನ್ಮೆಂಟ್ಗೋಸ್ಕರ, ನಾವೇನೋ ಮಜಾ ಮಾಡ್ಕೊಂಡು ಸೆಟ್ಟಲ್ಲೆಲ್ಲ ಮಾಡಿಲ್ಲ. ಪ್ರತಿದಿನೂ ಕಷ್ಟಪಟ್ಟು ಬೆವರರಿಸಿ ರಕ್ತ ಹರಿಸಿ ಸಿನಿಮಾ ಮಾಡಿದ್ದೀವಿ. ಯಾಕಂದರೆ ಅವ್ರು ಹಾಕಿರೋ ದುಡ್ಡು ನಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ರಿಕವರ್ ಮಾಡಬೇಕಾಗಿರೋದು ಒಬ್ಬ ಹೀರೋ ಆಗಿ ನಮ್ಮ ಇಡೀ ಸಿನಿಮಾ ತಂಡದ ಕರ್ತವ್ಯ ಆಗಿರುತ್ತೆ. ಇನ್ನು ಸುನಿ ಅವ್ರ ಬಗ್ಗೆ ನಾನು ಲಾಸ್ಟ್ ಪ್ರೆಸ್ ಮೀಟಲ್ಲೇ ಹೇಳಿದ್ದೆ, ಈ ವರ್ಷ ಸುನಿ ಅವ್ರ ಡೇಟ್ ತೊಗೊಳಕ್ಕೆ ನಮ್ಮ ಹೀರೋಗಳೆಲ್ಲರೂ ಕಾಯ್ತಾರೆ ಸಿನಿಮಾದಲ್ಲಿ ನೋಡಿ. ನಾನಂತೂ ನಮ್ಮ ಸುನಿ ಅವರಾಗಿರ್ಬೋದು, ನರಸಿಂಹಣ್ಣವರಾಗಿರ್ಬೋದು, ಕತೆನೇ ಕೇಳೋದಿಲ್ಲ, ಕಣ್ಣು ಮುಚ್ಕೊಂಡು ಸಿನಿಮಾ ಮಾಡ್ತೀನಿ. ಇನ್ನು ನಮ್ಮ ಬ್ರದರ್ ಬಗ್ಗೆ ಹೇಳಲೇಬೇಕು, ಈಗ ತಾನೇ ಮದುವೆ ಆಗಿದ್ರ, ಕಂಗ್ರ್ಯಾಚುಲೇಷನ್. ತುಂಬ ಸಪೋರ್ಟಿವ್, ನಾನು ದೊಡ್ಡ ಹೀರೋ ಅದೆಲ್ಲ ಯಾವುದು ಒಂದು ಚೂರು ಇಲ್ಲದೆ. ಮೇ ಬಿ ನಾನು ಬೇರೆಯವ್ರ ಸಿನಿಮಾದಲ್ಲಿ ಮಾಡಬೇಕಾದ್ರೆ ನಾನು ಇಷ್ಟು ಕಂಫರ್ಟಬಲ್ ಆಗಿ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಸರ್ ನೀವು ತುಂಬ ಚೆನ್ನಾಗಿ ನನ್ನನ್ನು ಹೊಸಬ ಏನು ಇವತ್ತು ಏನೂ ಗೊತ್ತಿಲ್ಲದೆ ತುಂಬ ಚೆನ್ನಾಗಿ ನೀವು ನನ್ನ ನಡೆಸ್ಕೊಂಡಿದ್ದು, ನಿಮ್ಮ ಒಂದು ಚೂರು ಆ್ಯಟಿಟ್ಯೂಡ್ ತೋರಿಸ್ದೆ ನಮ್ಮನ್ನು ನಡೆಸಿದ್ದೆ. ಈ ಮೇ ಬಿ ನಮ್ಮ ಕೆಮಿಸ್ಟ್ರಿಗಳಿಗೆ ಸದ್ಯ ನೀವಾದರೂ ಹೇಳೋದ್ರಲ್ಲ ಆ್ಯಟಿಟ್ಯೂಡ್ ತೋರಿಸ್ದೆ ಅಂತ ಇಲ್ಲ. ಇವ್ರ ತಂದೆ ನಮ್ಮ ತಂದೆ ಎಲ್ಲ, ನಾವು ಸುಮಾರು ವರ್ಷದ ಹಳೆ ಫ್ರೆಂಡ್ ಅಂತೆ ನಮ್ಮ ತಂದೆ ಇವ್ರ ತಂದೆ ಎಲ್ಲ, ಅದು ಅವಾಗಲೇ ಲಾಸ್ಟ್ ಮೀಟಿಂಗಲ್ಲೇ ಗೊತ್ತಾಗಿದ್ದು. ಸೊ ಅದ್ಯಾವುದೋ ಒಂದು ಬಾಂಧವ್ಯ ಅನ್ಸುತ್ತೆ ನಾವಿಬ್ರು ಸಿನಿಮಾದಲ್ಲಿ ಸಿಗೋಕ್ಕೆ.